ಗೈಸ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಅನ್ಲಕ್ಕಿ ಲಿಮಿಟೆಡ್ ಪ್ರೆಸೆಂಟ್ಸ್ ಯು ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2015. ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್. ನೋಡಿ, 4 lakhs ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಬರುತ್ತೆ? 4000 ಈಕ್ವಿಟಿ ಶೇರ್ಸ್ ಬರುತ್ತೆ. 7% ಪ್ರಿಫರೆನ್ಸ್ ಶೇರ್ಸ್ 3 lakh ರುಪೀಸ್ ಬರ್ತಾ ಇದೆ. ಅದು 100 ರುಪೀಸ್ ಅನ್ಕೊಂಡ್ರೆ 3000 ಈಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಆಗುತ್ತೆ. ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ 10,000. 6% ಡಿವೆಂಚರ್ಸ್ 3 lakhs. ಸಂಡ್ರಿ ಕ್ರೆಡಿಟರ್ಸ್ 2 lakhs. ಗುಡ್ವಿಲ್ಲು, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಪೇರೆಂಟ್, ಪೇಟೆಂಟ್ಸ್, ಸಂಡ್ರಿ ಡೇಟರ್ಸ್, ಕ್ಯಾಶ್, ಸ್ಟಾಕ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ನೋಡೋಣ. ಫಾಲೋಯಿಂಗ್ ಸ್ಕೀಮ್ ರಿಕನ್ಸ್ಟ್ರಕ್ಷನ್ ಡ್ಯೂಲಿ ಅಪ್ರೂವ್ಡ್. 7% ಪ್ರಿಫರೆನ್ಸ್ ಶೇರ್ಸ್ ಟು ಬಿ ಕನ್ವರ್ಟೆಡ್ ಇನ್ ಟು 9% ಪ್ರಿಫರೆನ್ಸ್ ಶೇರ್ಸ್ ಟು ಅಮೌಂಟ್ ಬೀಯಿಂಗ್ ರೆಡ್ಯೂಸ್ಡ್ ಬೈ 30% ಅಂತ ಹೇಳ್ತಾರೆ. ಅಂದ್ರೆ 7% ಪ್ರಿಫರೆನ್ಸ್ ಶೇರ್ಸ್ ಇರೋರು ಏನಾಗ್ತಾ ಇದಾರಂತೆ, 9% ಪ್ರಿಫರೆನ್ಸ್ ಶೇರ್ಸ್ ಆಗ್ತಾ ಇದ್ರೆ ಅದರಲ್ಲಿ 30% ಅಷ್ಟು ಏನ್ ಮಾಡ್ತಾ ಇದ್ರಂತೆ, ಬಿಟ್ಕೊಡ್ತಾ ಇದ್ರಂತೆ. ಈಗ ಎಷ್ಟು ಉಳಿಸ್ಕೊಳ್ತಾ ಇದ್ರೆ 70% ಉಳಿಸ್ಕೊಳ್ತಾ ಇದ್ರೆ. ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ನೋಡಿ, ಒಂದೊಂದೇ ಅಡ್ಜಸ್ಟ್ಮೆಂಟ್ ಓದೋಣ, ಒಂದೊಂದೇ ಜರ್ನಲ್ ಎಂಟ್ರಿ ಮಾಡೋಣ. ಆವಾಗ ನಮ್ಗೆ ಈಸಿ ಅನ್ಸುತ್ತೆ. ಫಸ್ಟ್ ಜರ್ನಲ್ ಎಂಟ್ರಿ 7% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದ್ರಪ್ಪ? 3 lakhs ಇದ್ದಾರೆ, ಕರೆಕ್ಟಾ? ಇವರು ಏನಾಗ್ತಾ ಇದಾರಪ್ಪ, 9% ಪ್ರಿಫರೆನ್ಸ್ ಶೇರ್ಸ್ ಆಗ್ತಾ ಇದಾರೆ. ಇವರು ನ್ಯೂ ಅಲ್ವಾ? ಎಷ್ಟಾಗ್ತಾ ಇದ್ರೆ 3 lakhs 30% ಬಿಟ್ಕೊಟ್ರೆ ಇನ್ ಎಷ್ಟಿರ್ತಾರೆ? 70%. ಎಷ್ಟು 70%? 2 lakh 10,000. ಹಾಗಾದ್ರೆ ಇನ್ನೆಷ್ಟು ಬಿಟ್ಕೊಡ್ತಾ ಇದಾರಪ್ಪ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 90,000 ರುಪೀಸ್ ಬಿಟ್ಕೊಡ್ತಾ ಇದಾರೆ, ಕರೆಕ್ಟಾ? ಎಸ್ ಎಸ್ ಸರ್. ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಈಕ್ವಿಟಿ ಶೇರ್ ಟು ಬಿ ರೆಡ್ಯೂಸ್ ಟು ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 50 each ಅಂತ ಹೇಳ್ತಿದ್ದಾರೆ. 100 rupees ಕೊಟ್ಟಿರೋ ಈಕ್ವಿಟಿ ಶೇರ್ಸ್ ಏನ್ ಮಾಡ್ತಾ ಇದಾರೆ, 50 rupees ಇಳಿಸ್ಕೊಂಡು ಇನ್ 50 rupees ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಾಗಾದ್ರೆ ಈಗ ಎರಡನೇದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ನೋಡಿ, ಒಟ್ಟು 4 lakhs ಅಲ್ವಾ ಇರೋದು, ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು 1000 ಶೇರ್ಸ್ ಬರುತ್ತೆ? 4000 ಶೇರ್ಸ್ ಬರುತ್ತೆ, 4 lakh rupees. ಈ 4000 ಜನ 100 rupees ಕೊಟ್ಟರು ಎಷ್ಟು ಇಳಿಸ್ಕೊಳ್ತಾ ಇದಾರೆ? 50 rupees ಇಳಿಸ್ಕೊಳ್ತಾ ಇದಾರೆ. ಹಾಗಾದ್ರೆ 4000 ಶೇರ್ಸ್ ಇಂಟು 50 rupees ಅಂದ್ರೆ 2 lakhs ಆಗಿದೆ. ಇನ್ 2 lakhs ಏನ್ ಮಾಡ್ತಾ ಇದ್ರೆ ತೃಪ್ತಿ ಉಂಡಿಗಾಗ್ತಾ ಇದಾರೆ. ತೃಪ್ತಿ ಉಂಡಿ ಅಂದ್ರೆ ಏನು? ಕ್ಯಾಪಿಟಲ್ ರಿಡಕ್ಷನ್. ಅರ್ಥ ಆಗ್ತಿದ್ಯಾ? ಇದು ತೃಪ್ತಿ ಉಂಡಿ ಇದ್ದಂಗೆ, ಒಂಥರ ಒಂದ್ಸರಿ ಹಾಕಿದ್ರೆ ಮತ್ ಬರೋಲ್ಲ. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಶಿಯೇಟ್ ಆಗಿದೆ ಅಂತ 20%. ಹಾಗಾದ್ರೆ ಅಪ್ರಿಶಿಯೇಟ್ ಆಗಿರೋದನ್ನ ಇಲ್ಲಿ ತೋರಿಸ್ಬೇಕು. ಏನಂತ ತೋರಿಸ್ತೀವಿ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅದನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ಳೋಣ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಯೂಸ್ ಮಾಡ್ಕೋಣ. ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1.5 lakh ಇದೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತಪ್ಪ? 30%. 20% ಅಂದ್ರೆ 30,000 rupees ಬಿಲ್ಡಿಂಗ್ ಜಾಸ್ತಿ ಆಗಿದೆ, 30,000 rupees ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹಾಕಿದ್ರು, ಕರೆಕ್ಟಾ? ನಾಲ್ಕನೇ ಅಡ್ಜಸ್ಟ್ಮೆಂಟ್ ನೋಡಿ, ಡಿಬೆಂಚರ್ಸ್ ರಿಡ್ಯೂಸ್ ಬೈ 20% ಅಂತ ಹೇಳ್ತಾರೆ, ಕರೆಕ್ಟಾ? ಅದಕ್ಕೆ ನಾವೇನ್ ಮಾಡೋಣ ಇಲ್ಲಿ? ಡೈರೆಕ್ಟ್ ಎಂಟ್ರಿ ಇದು, ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಯಾವ್ದೇ ಕಾರಣಕ್ಕೂ ಓಲ್ಡ್ ನ್ಯೂ ಅಂತ ಬರೆಯಕ್ ಹೋಗ್ಬಿಡಿ. ಅರ್ಥ ಆಗ್ತಿದ್ಯಾ? ಡಿಬೆಂಚರ್ಸ್, ಕ್ರೆಡಿಟರ್ಸ್ ಅವರೇನಾದ್ರೂ ಬಿಟ್ಕೊಟ್ರೆ ಎಷ್ಟು ಬಿಟ್ಕೊಟ್ಟಿದ್ರೆ ಅದನ್ನ ಡೈರೆಕ್ಟ್ ಆಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹಾಕ್ಬೇಕು. ನೋಡಿ, ಡಿಬೆಂಚರ್ಸ್ ಒಟ್ಟು ನಮ್ಮ ಹತ್ರ 3 lakhs ಇದ್ರೆ ಎಷ್ಟು ಬಿಟ್ಕೊಡ್ತಾ ಇದ್ರೆ 20%. 3 lakhs ಇಂಟು 20% ಎಷ್ಟಾಯ್ತು? 60,000 ಬಿಟ್ಕೊಟ್ಟಿದ್ದಾರೆ. ಪಾಪ ಇವರು ಕೂಡ ಬಿಟ್ಕೊಟ್ಟವ್ರೆ, ಎಲ್ಲರೂ ತೃಪ್ತಿ ಉಂಡಿಗೆ ಹಾಕ್ತಾವ್ರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ನೋಡೋಣ ಏನದು, ಆಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಫಿಕ್ಟೀಷಿಯಸ್ ಅಮೌಂಟ್ಸ್ ಇನ್ಕ್ಲೂಡಿಂಗ್ ಪೇಟೆಂಟ್ ಟು ಬಿ ರಿಟರ್ನ್ ಆಫ್, ಯುಟಿಲೈಸ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಇಫ್ ನೆಸೆಸರಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಸಬ್ಸ್ಕ್ರೈಬ್ ಈಕ್ವಿಟಿ ಶೇರ್ಸ್ ಆಫ್ 1 lakh ಅಮೌಂಟ್ ಟು ಬಿ ಯುಟಿಲೈಸ್ ಫಾರ್ ಅಕ್ವೈರಿಂಗ್ ಎ ನ್ಯೂ ಪ್ಲಾಂಟ್ ಅಂಡ್ ಮಷಿನರಿ ಅಂತ ಹೇಳ್ತಾರೆ. ಅದನ್ನ ಆಮೇಲೆ ಮಾಡ್ಕೋಣ. ಈಗ ಫಸ್ಟ್ ಎಷ್ಟು ಅಮೌಂಟ್ ಇದೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತಂದ್ರೆ, 60 + 30 = 90, 90 + 90 = 180 + 2 lakh = 380, ಕರೆಕ್ಟಾ?
So last but one entry, capital reduction account debit. Yes, in Japan. ನಾನು ಇಲ್ಲಿ ಬರೀತಾ ಇದ್ದೀನಿ, ಅಲ್ಲಿ ಬರೆಯಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಓಕೆನಾ? ಟೂ ಪ್ರಾಫಿಟ್ ಅಂಡ್ ಲಾಸ್ ಏನೋ 3,18,000. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಹೇಳಿ ಫಸ್ಟ್. 2,70,000 ರುಪೀಸ್ ಎತ್ತ ಅಂಗಡಿ ಮಾಡಿಬಿಟ್ಟಿ. ಗುಡ್ ವಿಲ್ ಇದೆಯಾ ನೋಡಿ, ಎಷ್ಟಿದೆ ಹೇಳಿ? 60,000. ಅಲ್ಲಿಗೆ 3:30 ಆಗೋಯ್ತು, ಕರೆಕ್ಟಾ? ಪೇಟೆಂಟ್ಸ್ ಅಂತ ಏನಾದ್ರು ಇದೆಯಾ? ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನೋಡಿ ಫಸ್ಟ್ ಎಷ್ಟಿದೆ? 25,000. ಪೇಟೆಂಟ್ಸ್ ಎಷ್ಟಿದೆ ಹೇಳಿ? ಎಷ್ಟಿದೆಯಪ್ಪ? 30,000 ಪೇಟೆಂಟ್ಸ್. 30,000. ಈಗ ದಯವಿಟ್ಟು ಇಷ್ಟನ್ನು ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಬರ್ತಾ ಇದೆ? ನಮ್ಗಿನ್ನ ಎಷ್ಟು ಬೇಕು? 5,000 ಬೇಕು, ಕರೆಕ್ಟಾ? ಆ 5,000 ನ ಏನಂತ ಹೇಳ್ತಾ ಇದ್ದಾನೆ, ಯಾವ್ದ್ರಲ್ಲಿ ಯೂಸ್ ಮಾಡ್ಬೇಕಂತೆ? ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಯಾವ್ದ್ರಲ್ಲಿ ಯೂಸ್ ಮಾಡೋ ಅಂತ ಹೇಳ್ತಾ ಇದ್ದಾನೆ? ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದ್ ಎಂಟ್ರಿ ಕೊಡ್ತೀವಿ, ಅದನ್ನ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಕೌಂಟ್ ಡೆಬಿಟ್. ಎಷ್ಟು ಬೇಕು ನಮ್ಗೆ? 5,000 ಬೇಕು. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕೋಣ. ಆಗ್ಬೋದೇನಪ್ಪ? ಅಲ್ಲಿಗೆ ಈಗ ಒಟ್ಟು 1,2,3 ಒಟ್ಟು ಎಷ್ಟಾಯ್ತು? 3,80,000 ಆಯ್ತು. ಈಗ ಇದೆಷ್ಟಾಯ್ತು? 5,000. ಒಟ್ಟು ಎಷ್ಟಾಯ್ತಪ್ಪ? 3,85,000. ಅವನ ಅಡ್ಜಸ್ಟ್ಮೆಂಟ್ ಅದನ್ನೇ ಹೇಳಿರೋ, ಅರ್ಥ ಆಗ್ತಿದ್ಯಾ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇಷ್ಟನ್ನು ನೀವು ತೆಗೆದು ಬಿಸಾಕ್ತಿರಲ್ವಾ ಕಸಕ್ಕೆ, ಅದರಲ್ಲಿ ಐಸ್ ಏನಾದ್ರೂ ಶಾರ್ಟೇಜ್ ಬಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಆ ದುಡ್ಡನ್ನ ಎಲ್ಲಿಂದ ತಗೊಳ್ಳಿ? ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಇಂದ ತಗೊಳ್ಳಿ ಅಂತ ಹೇಳಿದ್ದಾರೆ. ತಗೊಂಡಿದೀವ? ತಗೊಂಡಿದ್ದೀವಿ. ಹಾಗೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನಾವು ಏನು ಮಾಡಲೇ ಏನಂದ್ರು ಟ್ಯಾಲಿ ಆಗುತ್ತೆ, ಬಟ್ ಅದನ್ನ ಮಾಡ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, 1,00,000 ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡ್ತಾ ಇದೀವಂತೆ. ಇಶ್ಯೂ ಮಾಡಿ ಬಂದಿರೋ ದುಡ್ಡಲ್ಲಿ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ನ ಪರ್ಚೇಸ್ ಮಾಡ್ತಾ ಇದ್ವಿ. ಅದೇ ಎಂಟ್ರಿ ಅದು, ಅರ್ಥ ಆಗ್ತಿದ್ಯಾ? 1,00,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡ್ತಾ ಇದ್ವಿ, ಬಂದಿರೋ ದುಡ್ಡಲ್ಲಿ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ನ ಪರ್ಚೇಸ್ ಮಾಡ್ತಾ ಇದ್ವಿ. ಅದಕ್ಕೆ 7ನೇ ಎಂಟ್ರಿ ನೋಡಿ, 7th ಎಂಟ್ರಿ ಏನಂತ ಬರೀತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,00,000 ಮತ್ತೆ 1,00,000. ಬಂದಿರೋ ದುಡ್ಡನ್ನ ಏನ್ ಮಾಡ್ತಾ ಇದೀವಿ? ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದೀವಿ, ಕರೆಕ್ಟಾ? ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಡೆಬಿಟ್ 1,00,000 ಟು ಬ್ಯಾಂಕ್ ಅಕೌಂಟ್ 1,00,000. ಅರ್ಥ ಆಯ್ತಾ ನಿಮ್ಗೆಲ್ಲ? ಆಯ್ತಾ ಇಲ್ವಾ? ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಇದರ್ಥ ಆಯ್ತಾ ಇಲ್ವಾ? ಕ್ಯಾಪಿಟಲ್ ಇದಾ ನೋಡಿದ್ರು ಫಸ್ಟ್ ನಮ್ಗೆ ಇಷ್ಟು ಟೋಟಲ್ ಮಾಡಿದ್ರೆ 3,85,000 ಬರ್ತಾ ಇದೆ. ಬಟ್ ನಮ್ಗೆ 1, 2, 3, 4 ಐಟಮ್ ಕ್ಯಾಪಿಟಲ್ ರಿಡಕ್ಷನ್ ಲೆಕ್ಕ ಹಾಕಿದ್ರೆ 3,80,000 ಬರ್ತಾ ಇದೆ. ಇನ್ನು 5,000 ಶಾರ್ಟೇಜ್ ಬರ್ತಾ ಇದೆ. ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದ್ದಾನೆ, ಏನಾದ್ರೂ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಶಾರ್ಟೇಜ್ ಬಂದ್ರೆ ಆ ಶಾರ್ಟೇಜ್ ಅಮೌಂಟ್ ಅನ್ನ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ನಮ್ಗೆ 5,000 ಶಾರ್ಟೇಜ್ ಬರ್ತಾ ಇದೆ, ಅದನ್ನ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಅಲ್ಲಿಗೆ ಒಟ್ಟು 5 + 60 + 30 + 2 + 90 ಒಟ್ಟು ಎಷ್ಟಾಯ್ತು ಈಗ? 3,80,000 ಅಷ್ಟು ಎತ್ಬಿಸಾಕಿ. ಅರ್ಥ ಆಯ್ತಾ ಈಗ? ಇದು ಅರ್ಥ ಆಯ್ತಾ? ಹೋಗ್ಲಿ, ಓಕೆ. ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ವೆರಿ ವೆರಿ ಕೇರ್ಫುಲ್. ವಾಟ್ ಈಸ್ ದಟ್ ಕೇರ್ಫುಲ್ನೆಸ್ ಅಂತ ಹೇಳಿದ್ರೆ, ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? 2,00,000 ಇದೆ. ಅದಕ್ಕೆ ಹೊಸ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದೀವಿ ತಾನೆ, 1,00,000. ಒಟ್ಟು ಎಷ್ಟಾಯ್ತು? 3,00,000 ಆಯ್ತು. ಹಾಕಿ ಔಟರ್ ಕಾಲ ಹಾಕಿದ್ರ ಈಗ 7% ಇರೋದು ಏನಾದ್ರು 9% ಪ್ರಿಫರ್. ಹೊಸಬ್ರು ಎಷ್ಟಾದ್ರು? 2,10,000 ಆದ್ರೆ ಇಲ್ವಾ? ಆದ್ರು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನಾದ್ರು ಹಾಕೋಣ ಅಂತ ಹೇಳಿದ್ರೆ ಏನು ಇಲ್ಲ. ಏನಾದ್ರೂ ಇದೆಯಾ?
ಏನೇ ಇಲ್ಲ ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಇದಾನೆ ನೋಡಿ ಇದಾರ ಎಷ್ಟಿದ್ದಾರೆ ಡಿಬೆಂಚರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಬಿಟ್ಕೊಡ್ತೀವಿ ಅಂತ ಹೇಳೋರೆ ಪಾಪ 20% ಅಂದ್ರೆ ಎಷ್ಟು 60,000 ಇನ್ ಎಷ್ಟಿರ್ತಾರೆ ಅಷ್ಟೇ ಅಲ್ವಾ ಕರೆಂಟ್ ಲಯಬಿಲಿಟಿ ಏನೇನಿದಾರೆ ಹೇಳಿ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದ್ದಾರೆ 2 lakhs ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಎಷ್ಟಿತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ 10,000 ಇತ್ತು ಅದರಲ್ಲಿ 5,000 ಏನ್ ಮಾಡಿದೀವಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ತಗೊಂಡಿದ್ವಿ ಅಲ್ಲಿಗೆ 10,000 5,000 ಹೋದ್ರೆ ಇನ್ನೆಷ್ಟು ಬರುತ್ತೆ 5,000 ಬರುತ್ತೆ ಈಗ ಲಯಬಿಲಿಟಿ ಸೈಡ್ ಟೋಟಲ್ ಆಮೇಲೆ ಮಾಡೋಣ ಅಸೆಟ್ ಸೈಡ್ ಅಲ್ಲಿ ಏನೇನಿದೆ ಹೇಳಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ ಗುಡ್ ವಿಲ್ ಹೋಯ್ತಲ್ಲೋ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು 1,50,000 ಕರೆಕ್ಟಾ ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದಾನೆ ಎಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದಲ್ವಾ ಎಷ್ಟದು 30,000 ಅಪ್ರಿಸಿಯೇಷನ್ ಆಗಿತ್ತು ಅಲ್ಲಿಗೆ ಅದ್ರ ಬೆಲೆ ಎಷ್ಟೀಗ ನೆಕ್ಸ್ಟ್ ಏನಿದೆ ಎಷ್ಟಿದೆ 3 lakh ಇದೆ ಹೊಸದಾಗ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ ಮಾಡಿದ್ದೀವಿ ಎಷ್ಟದು 1 lakh ಒಟ್ಟು ಎಷ್ಟಾಯ್ತದ 4 lakhs ಆಮೇಲೆ ಏನಿದೆ ಹೇಳು ಎಷ್ಟಿದೆ ಸ್ಟಾಕ್ 2 lakh ಆಮೇಲೆ ಡೆಟಾರ್ಸ್ ಎಷ್ಟಿದೆ 1,50,000 ಆಮೇಲೆ ಕ್ಯಾಶ್ ಎಷ್ಟಿದೆ ಅಷ್ಟೇ ಇನ್ನೇನಿಲ್ಲ ಯಾಕೆಂದ್ರೆ ಇಲ್ಲಿ ಬಂದಿರೋ ಕ್ಯಾಶು ಈಕ್ವಿಟಿ ಶೇರ್ಸ್ ಇಂದ ಏನ್ ಮಾಡಿದೀವಿ ಮಷಿನರಿ ಪರ್ಚೇಸ್ ಮಾಡಿದ್ವಿ ಅಲ್ಲಿಗೆ ಅಲ್ಲಿಗೆ ಸರ್ವೆ ಆಯ್ತು ಈಗ ಎರಡು ಕಡೆ ಎಷ್ಟು ಬರ್ತಾ ಇದೆ ಹೇಳಿ ಎರಡು ಕಡೆ ಬರ್ತಾ ಇದೆಯಾ ಅಷ್ಟೇ ಇನ್ನೇನಿಲ್ಲ ಕ್ಲಿಯರಾ ಅರ್ಥ ಆಯ್ತಾ ಇಲ್ವೋ ಬೇಸಿಕ್ ಎಲೆಕ್ಟ್ರಿಕ್